ಸದಲ್ಗಾ ಪಟ್ಟಣದ ಮರಾಠಿ ಶಾಲೆಯ ಶತಮಾನೋತ್ಸವದ ನಿಮಿತ್ತ ಮಾಜಿ ಸಂಸದ ಪ್ರಕಾಶ್ ಹುಕ್ಕೇರಿ ಹಾಗೂ ಶಾಸಕ ಗಣೇಶ್ ಹುಕ್ಕೇರಿ ಇವರ ಪ್ರಯತ್ನದಿಂದ ಶಾಲೆಗೆ 4 ಕೊಠಡಿಗಳು ಮಂಜೂರಾಗಿವೆ. ಸದಲ್ಗಾ ಪಟ್ಟಣದ ಈಗಿನ ಸರ್ಕಾರಿ ಹಿರಿಯ ಪ್ರಾಥಮಿಕ ಮರಾಠಿ ಶಾಲೆಯು ಶತಮಾನೋತ್ಸವದ ಗಡಿ ದಾಟಿದೆ. ಈ ಶಾಲೆಯು 25 ಮೇ 1921 ದಿವಂಗತ ಬಂಡೋಪಂತ್ ಅಪ್ಪಾಜಿ ನಾಯ್ಕ್ ಇವರು ಮರಾಠಿ ಮಾಧ್ಯಮದಲ್ಲಿ 1ನೇ ತರಗತಿ ಪ್ರಾರಂಭ ಮಾಡಿದರು. ಆಗ ಶಾಲೆ ಹೆಸರು ರಜಿಸ್ಟರ್ ಖಾಸಗಿ ಮರಾಠಿ ಶಾಲೆ ಎಂದು ಇಡಲಾಗಿತ್ತು. ಆಗ ವಿಠ್ಠಲ್ ಮಂದಿರದಲ್ಲಿ ಶಾಲೆ ನಡೆಯುತ್ತಿತ್ತು. ನಂತರ ಮರಾಠಿ ವಿದ್ಯಾಮಂದಿರ ಎಂದು ಪ್ರಸಿದ್ಧಿ ಪಡೆಯಿತು. ತದನಂತರ ಶಾಲೆ ವರ್ಗಾವಣೆಯಾಗಿ ಕುವೆಂಪು ಶತಮಾನೋತ್ಸವ ಆವರಣದಲ್ಲಿ ಬಂದಾಗ ಈಗ ಸದ್ಯ ಶಾಲೆ ಹೆಸರು ಸರ್ಕಾರಿ ಹಿರಿಯ ಪ್ರಾಥಮಿಕ ಮರಾಠಿ ಶಾಲೆ ಸದಲ್ಗ ಎಂದು ಶತಮಾನೋತ್ಸವದ ಗಡಿ ದಾಟಿದೆ. ಈ ಶಾಲೆಯಲ್ಲಿ ಸುಮಾರು ಕೊಠಡಿಗಳು ಶಿಥಿಲಗೊಂಡು ಬಳಸಿಕೊಳ್ಳಲು ಆಗದಂತೆ ಬೀಳುವ ಸ್ಥಿತಿಯಲ್ಲಿ ಇದ್ದವು. ಇದನ್ನು ಕಂಡು ಶತಮಾನೋತ್ಸವ ಶಾಲೆಗೆ ಮಾಜಿ ಸಂಸದ ಪ್ರಕಾಶ್ ಹುಕ್ಕೇರಿ ಹಾಗೂ ಶಾಸಕ ಗಣೇಶ್ ಹುಕ್ಕೇರಿ ಅವರ ವಿಶೇಷ ಪ್ರಯತ್ನದಿಂದ ಮರಾಠಿ ಶಾಲೆಗೆ ಶತಮಾನೋತ್ಸವದ ಅಂಗವಾಗಿ 4 ಕೊಠಡಿಗಳು ಮಂಜೂರಾಗಿವೆ. ಈ 4 ಕೊಠಡಿಗಳ ಅಂದಾಜು ವೆಚ್ಚ ಸುಮಾರು 40 ಲಕ್ಷ ರೂಪಾಯಿ. ಈ ಮಂಜೂರಾದ ಕೊಠಡಿಗಳನ್ನು ಹಳೆಯ ಶಿಥಿಲೀಗೊಂಡ ಕೊಠಡಿಗಳನ್ನು ಬೀಳಿಸಿ ನಿರ್ಮೂಲನೆ ಮಾಡಿ ಆ ಜಾಗದಲ್ಲಿ 4 RCC ಕೊಠಡಿಗಳನ್ನು ನಿರ್ಮಾಣ ಮಾಡಲಾಗುವುದು. ಪುರಸಭಾ ಮಾಜಿ ಅಧ್ಯಕ್ಷರಾದ ಬಸವರಾಜ್ ಗುಂಡಕಲ್ಲೆ ಹಾಗೂ ಪಿರಗೌಡ ಪಾಟೀಲ್ ಈ ಸಂದರ್ಭದಲ್ಲಿ ಮಾತನಾಡಿ, ಮರಾಠಿ ಶಾಲೆಯ ಶತಮಾನೋತ್ಸವದ ನಿಮಿತ್ತ ಶಾಲೆಯ ಶಿಥಿಲಿಗೊಂಡ ಕೊಠಡಿಗಳನ್ನು ನಿರ್ಮೂಲನೆ ಮಾಡಿ ಆ ಜಾಗದಲ್ಲಿ RCC ಕೊಠಡಿಗಳನ್ನು ಮಂಜೂರು ಮಾಡಿಕೊಟ್ಟ ಶಾಸಕ ಮತ್ತು ಮಾಜಿ ಸಂಸದರಿಗೆ ಧನ್ಯವಾದ ಹೇಳಿದರು. ಈಗಾಗಲೇ ಮೊನ್ನೆ 26 ತಾರೀಕು ಮೇ 26 ಮರಾಠಿ ಶಾಲೆ ಬೆಳಗಾವಿ ಜಿಲ್ಲಾದಾಗ ಇದು ಫಸ್ಟ್ ಶಾಲೆ. ಈ ಶಾಲೆ 26 ತಾರೀಕು ಶತಮಾನೋತ್ಸವ ಇತ್ತು, ಆದರೆ ಈ ಕೊರೋನಾ ನಿಮಿತ್ತ ಇದು ಕಾರ್ಯಕ್ರಮ ಏನು ದೊಡ್ಡದು ಮಾಡೋಕ್ಕಾಗಲಿಲ್ಲ. ಅಷ್ಟೇ ಫೋಟೋ ಪೂಜೆ ಮಾಡಿ ಸರ್ಗಳು ಫೋಟೋ ಪೂಜೆ ಮಾಡಿ ಮುಗಿಸಿದ್ರು. ಅದಕ್ಕೆ ಈಗಾಗಲೇ ಶತಮಾನೋತ್ಸವ ಮೊನ್ನೆ ಆದ ಕಾರಣಕ್ಕೆ ಪ್ರಕಾಶ್ ಹುಕ್ಕೇರಿ ಅವರು, ಮಾಜಿ ಸಂಸದರು ಪ್ರಕಾಶಣ್ಣ ಹುಕ್ಕೇರಿ ಅವರು ಕರೆದು ನಮ್ಮ ಜನಪ್ರಿಯ ಶಾಸಕರಾದ ಗಣೇಶ್ ಹುಕ್ಕೇರಿ ಇವರ ಅನುದಾನದಲ್ಲಿ ಒಂದು 4 ರೂಮ್ಗಳು, ಅಂದ್ರೆ ಈಗ ಮೊದಲೇನು ಮರಾಠಿ ಶಾಲೆ ಇತರ ವಿಠಲ್ ಮಂದಿರದಾಗಿತ್ತು, ಅವಾಗ ಇಕ್ಕಡೆ ತರಬೇಕಾದ್ರೆ ಏನ್ 4 ರೂಮ್ ಕೊಟ್ಟಿರು, ಅವು ಜರ ಶಿಥಿಲಗೊಂಡಿದ್ದವು, ಅದನ್ನು ತೆಗೆದ 4 ರೂಮ್ ಕಟ್ಟಿಕೊಡುವುದ ಶತಮಾನೋತ್ಸವ ಸಲುವಾಗಿ ಸಂಸದರು ಮತ್ತು ಅಲ್ಲಿ ಶಾಸಕರು ಇದಕ್ಕೊಂದು ಕೊಡುಗೆ ಕೊಟ್ಟಿದ್ದಾರೆ. ಅದಕ್ಕೆ ನಾವು ಸದಲ್ಗ ಜನರ ವತಿಯಿಂದ, ಪುರಸಭೆ ವತಿಯಿಂದ ಹಾಗೂ SADMC ಕಮಿಟಿ ವತಿಯಿಂದ ಹಾಗೂ ಮರಾಠಿ ಶಾಲೆಗೆ ಬರುವ ವಿದ್ಯಾರ್ಥಿಗಳ ವತಿಯಿಂದ ಅವರಿಗೆ ಧನ್ಯವಾದಗಳನ್ನು ಹೇಳಕ್ಕೆ ಇಷ್ಟಪಡ್ತೀನಿ. ಸದಲ್ಗ ಪಟ್ಟಣದಲ್ಲಿ ಮರಾಠಿ ಹಿರಿಯ ಪ್ರಾಥಮಿಕ ಶಾಲೆಗೆ ಒಂದು 100 ವರ್ಷ ಆಯಿತು. 100 ವರ್ಷ ಆಯಿತು. ನಾನು ಈ ಶಾಲೆಯ ಮಾಜಿ ವಿದ್ಯಾರ್ಥಿಗಳು ಮಾಜಿ ವಿದ್ಯಾರ್ಥಿ 20 ವರ್ಷ ಹಿಂದೆ ಈ ಶಾಲೆ ಸ್ವಂತ ಬಿಲ್ಡಿಂಗ್ ಬೇಕು ಅಂತ 10 ವರ್ಷ ಮೊದಲ ದತ್ತ ಮಂದಿರ ವಿಠಲ್ ಮಂದಿರ ಪ್ರೈವೇಟ್ ಜಾಗದಲ್ಲಿ ಶಾಲೆ ಚಾಲು ಇತ್ತು. 20 ವರ್ಷಗಳ ಹಿಂದೆ ಕೆಲವೊಬ್ಬರು ಹೇಳರು ಸ್ವಂತ ಬಿಲ್ಡಿಂಗ್ ಕಟ್ಟ್ರಿ. ಹಾಳೆ ಮಾಜಿ ಅಧ್ಯಕ್ಷ ಅಣ್ಣಾಸಾಹೇಬ್ ಗುಂಡಕಲ್ಲಿ ನಾನು ಪ್ರಕಾಶ್ ಹುಕ್ಕೇರಿ ಕೂಡಿ ಈ ಹಾಳೆಗೆ 4 ರೂಮ್ ಕಟ್ಕೊಟ್ಟಿದ್ವಿ ಮರಾಠ ಶಾಲೆಗೆ ಇಲ್ಲಿ ಸ್ವಂತ ಜಾಗದಲ್ಲಿ. ಅದೇ ಪ್ರಕಾರ ಒಂದು 100 ವರ್ಷ ಆಗೋದ್ರಿಂದ ಒಂದು ತಿಂಗಳ ಹಿಂದ್ಗಡೆ ನಾ ರಾಜೀವ್ ಸಂತೋಷ್ ನವಳೆ ಎಲ್ಲ ಮೆಂಬರ್ ಕೂಡಿ ಒಂದು 100 ವರ್ಷ ಕಾರ್ಯಕ್ರಮ ಮಾಡೋದಿಕ್ಕೆ ಇಲ್ಲಿ ಒಂದು ರೂಮ್ಗಳೆಲ್ಲ ಶಿಥಿಲಗೊಂಡಿದ್ದಾವು, ಇದಕ್ಕೊಂದು ಮಂಜೂರು ಮಾಡಬೇಕಂತ ಆ ಥರ ಪ್ರಕಾರ ನಮ್ಮ ಶಾಸಕರು ಗಣೇಶ್ ಹುಕ್ಕೇರಿ ಮತ್ತು ಪ್ರಕಾಶ್ ಹುಕ್ಕೇರಿ ಕೂಡಿ ಇದಕ್ಕೆ 4 ರೂಮ್ RCC ಬಿಲ್ಡಿಂಗ್ ಕಟ್ಟುವ ಸಲುವಾಗಿ ಈಗಾಗಲೇ ಫಂಡ್ ಮಂಜೂರು ಮಾಡಿದರು. ಅದರ ಶ್ರೇಯ ಅವ್ರಿಗೆ ಹೋಗ್ತೈತಿ. ಮತ್ತು ಈ ಪ್ರಕಾರ ಈಗ ನಾಳಿಂದ ಕೆಲಸ ಚಾಲು ಆಗ್ತೈತಿ. ಇವಿದ್ದು ಡಿಮೋಲಿಷನ್ ಮಾಡಿ ಇದೇ ಜಾಗದಾಗ RCC ಒಂದು 4 ರೂಮ್ ಚಲೋ ಹಾಕಿ ಕಟ್ಟಿಕೊಡ್ತಾರೆ ಪ್ರಕಾಶ್ ಹುಕ್ಕೇರಿ. ನಾವು ಮುನ್ಸಿಪಾಲ್ಟಿಯೆಲ್ಲ ಕೂಡಿ ಮತ್ತು ನೀವು ಎಲ್ಲರೂ ಸಹಕಾರ ಮಾಡಬೇಕು. ಈ ದೃಷ್ಟಿಯಿಂದ ನೀವು ಚಲೋ ಕೆಲಸ ಆಗೋ ಸಲುವಾಗಿ SADMC ಇವರೆಲ್ಲ ಸಹಕಾರ ಕೊಡಬೇಕು. ಕಟ್ಟಡ ಪ್ರಾರಂಭ ನಾಳಿಂದ ಆಗೋದು. ನಾಳಿಂದ ಅಂದ್ರೆ ಪೆಲ ಡಿಮೋಲಿಷನ್ ಆದ ನಂತರ ಜಾಗ ಕ್ಲೀನ್ ಆದ ನಂತರ ಒಂದು ವಾರ 10-12 ಹೋಗೋದು. ಅದೇ ಒಟ್ಟು ಈಗ ಬರೋ ಇತರಾಗ ದೌರು ಅಮೌಂಟ್ ಎಸ್ಟಿಮೇಟ್ ಮಾಡ್ತಾರೆ. ಈಗ 35-40 ಲಕ್ಷ ಆಗ್ಬೋದು. 8 ರೂಮ್ ರೀ 4 ರೂಮ್ ಒಂದು ರೂಮ್ಗೆ ಸಾಧಾರಣ ಅಂದಾಜು 7-8 ಲಕ್ಷಕ್ಕೆ ಒಂದು ರೂಮ್ ಬರ್ತದೆ. 8 ಹಿಡಿದ್ರೆ 36 ಲಕ್ಷಕ್ಕೆ ಆಗ್ಬೋದು. ಎಷ್ಟು ಆಗ್ತಿದ್ ಆಗ್ತೈತಿ. ಒಟ್ಟು 4 ರೂಮ್ ಮರಾಠ ಶಾಲೆಗೆ 100 ವರ್ಷ ಒಂದು 100 ವರ್ಷ ಪೂರ್ಣ ಆಗೋದ್ರಿಂದ ಪ್ರಕಾಶ್ ಹುಕ್ಕೇರಿ ಅವರನ್ನು ಕೊಡುಗೆ ಅಂತ ತಿಳ್ಕೊಂಡು ಇದು ಮಾಡಿದ್ರು.
ಮರಾಠಿ ಶಾಲೆಯ ಎಸ್ಡಿಎಂಸಿ ಅಧ್ಯಕ್ಷರಾದ ಮಲಗೌಡ ಪಾಟೀಲ್ ಇವರು ಮಾತನಾಡಿ, ಶಾಲೆಯ ಉಜ್ವಲ ಭವಿಷ್ಯಕ್ಕಾಗಿ ಎಲ್ಲರೂ ಸೇರಿ ಮರಾಠಿ ಶಾಲೆಯನ್ನು ಬೆಳೆಸಬೇಕಾಗಿದೆ. ಶಾಲೆಗೆ ಕೊಠಡಿಯನ್ನು ನಿರ್ಮಾಣ ಮಾಡಿದ ಶಾಸಕರಿಗೂ ಮತ್ತು ಮಾಜಿ ಸಂಸದರಿಗೆ ಧನ್ಯವಾದ ಹೇಳಿದರು. आमचे माजी सांसद प्रकाशन हुक्कीरी गणेशकर हुक्कीरी यांच्या अनुदानातून मंजूर करण्यात दिलेले आहेत, तसे त्यांचे आम्ही अपूर्ण आभार आहे. तसेच आमच्या कमिटीचे सर्व नगर पंचायत नगर टाउन नगर पौरसभेचे सर्व नगरसेवक यांचाही पूर्ण आभार आहे. तसेच आपण इथपासून एक मराठी शाळा उज्ज्वल करूया, नाव अजरामर करूया एवढं मी सांगून धन्यवाद. ಈ ಸಂದರ್ಭದಲ್ಲಿ ಪುರಸಭಾ ಸದಸ್ಯರಾದ ಭೀಮರಾವ್ ಮಾಳಗೆ, ರವಿ ಗೋಸಾವಿ, ಮೆಹಬೂಬ್ ಕಾಲೆ, ಸಂತೋಷ್ ನವಲೆ, ತಾತ್ಯಾಸಾಬ್ ಕದಂ ಸೇರಿದಂತೆ ನಾಗರಿಕರು ಉಪಸ್ಥಿತರಿದ್ದರು.